ಈ ಗೈಸ್ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ಒಂದು 2020 ನಲ್ಲಿ 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ತುಂಬಾ ಜನ ಕೇಳ್ತಾ ಇದ್ರೆ 2020 ಇದು ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡಿ ಅಂತ ಕೇಳ್ತಾ ಇದ್ರೆ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ವೈ ಝೆಡ್ ಆರ್ ಪಾರ್ಟ್ನರ್ಸ್ ಇನ್ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಲಾಸಸ್ 1:3 ರೇಷಿಯೋ. ಪ್ರಾಫಿಟ್ಸ್ ಆಫ್ ದ ಫರ್ಮ್ ಎಂಡೆಡ್ 31st March 2019 ವಾಸ್ 1,31,800. After considering the following items, after ಅಂದ್ರೆ ಅರ್ಥ ಏನು? ಈ ಕೆಳಗಡೆ ಇರೋ ಐಟಮ್ ಗಳೆಲ್ಲ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ಬಿಟ್ಟಿದೀವಿ ಅಂತ ಅರ್ಥ. ಯಾವ್ದಾವ್ದು ಮೈನಸ್ ಮಾಡಿದೀವೋ ಅವೆಲ್ಲ ಫಸ್ಟ್ ಏನ್ ಮಾಡಬೇಕು? ಆಡ್ ಮಾಡ್ಕೊಳ್ಬೇಕು. ಓಕೆನಾ? ಬಿಫೋರ್ ಅಂತ ಹೇಳಿದ್ರೆ ಈಸಿ ಆಗ್ಬಿಡೋದು, ಅವನು ಆಫ್ಟರ್ ಅಂತ ಹೇಳಿರೋದ್ರಿಂದ ಈ ಕೆಳಗಡೆ ಕೊಟ್ಟಿರೋ ಪಾಯಿಂಟ್ ಗಳೆಲ್ಲ ಆಡ್ ಮಾಡ್ಕೊಳ್ಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್ ಎಕ್ಸ್ ವೈ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20% ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾನೆ. ಕಮಿಷನ್ ಟು ಪಾರ್ಟ್ನರ್ಸ್ ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾನೆ. ಕಂಪ್ಯೂಟ್ ಅಲೋವಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಪಾರ್ಟ್ನರ್ಸ್ ಅಲೋವಬಲ್ ರೆಮ್ಯುನರೇಷನ್ ಮಾಡೋಣ. ಅದಕ್ಕೆ ಮುಂಚೆ ಏನಪ್ಪಾ ತವ ನೋಡ್ಕೋ, ಕಂಪ್ಯೂಟೇಷನ್ ಆಫ್ ಏನು ಎಂತ ಪ್ರಾಫಿಟ್, ಬುಕ್ ಪ್ರಾಫಿಟ್ ಅಲ್ಲ, ಬುಕ್ ಪ್ರಾಫಿಟ್ ಮಾಡಬೇಕು. ಎಂತ ಪ್ರಾಫಿಟ್ ಮಾಡಬೇಕು? ಬುಕ್ ಪ್ರಾಫಿಟ್ ಮಾಡಬೇಕು. ಏನಿದು ಬುಕ್ ಪ್ರಾಫಿಟ್ ಅಂತ ನಾನು ಹೇಳ್ತೀನಿ. ಓಕೆನಾ? ಓ ಮೈ ಗಾಡ್. ಸೊ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಬುಕ್ ಪ್ರಾಫಿಟ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಅವನು ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. ನೆಟ್ ಪ್ರಾಫಿಟ್ ನಮಗೆ 1,31,800 ರುಪೀಸ್ ಕೊಟ್ಟಿದ್ದಾನೆ. ಇದರಲ್ಲಿ ಏನೇನು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ? ಓಕೆನಾ? ಮೊದಲನೇದು ಪಾರ್ಟ್ನರ್ಸ್ ರೆಮ್ಯುನರೇಷನ್. ಏನಿದು ಪಾರ್ಟ್ನರ್ಸ್ ನೋಡಿ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಸ್ಯಾಲರಿ ಕಮಿಷನ್ ಬೋನಸ್ ಇಷ್ಟು ಬರುತ್ತೆ. ಸ್ಯಾಲರಿ ಆಫ್ ಎಕ್ಸ್ ಮತ್ತೆ ವೈ ಇಬ್ಬರದ್ದು ಸೇರಿಸಿದ್ರೆ 2,50,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಹಾಗೆ ಕಮಿಷನ್ ಬರ್ತಾ ಇದೆ. ಕಮಿಷನ್ ಎಕ್ಸ್ ವೈ ಮತ್ತೆ ಝೆಡ್ ಇದೆ. ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 20, 30, 35 ಸಾವಿರ ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 2,85,000 ಆಯ್ತು. ಕರೆಕ್ಟಾ? ಈ 2,85,000 ಎರಡನೇದ ಏನ್ ಆಡ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾಡಬೇಕು. ಆದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು 12% ಕರೆಕ್ಟಾ ಏನು ಅಡ್ಮಿಸಬಲ್, ಎಕ್ಸೆಂಪ್ಟೆಡ್ ಅಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆದ್ರೆ ಅವನು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇರೋದು? 20% ನೋಡಿ, ಟೋಟಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಹೇಳಿ? 28,000 ಬರ್ತಾ ಇದೆ. ಕರೆಕ್ಟಾ? 28,000 ಬರ್ತಾ ಇದೆಯಾ? ಇದು ಎಷ್ಟು ಪರ್ಸೆಂಟ್ ಗಂತೆ? 20% ಗಂತೆ. ಆದ್ರೆ ನಾವು 8% ಕ್ಯಾಲ್ಕುಲೇಟ್ ಮಾಡೋದು. ಯಾಕೆ ಅಂದ್ರೆ 12% ವರೆಗೂ ಎಕ್ಸೆಂಪ್ಷನ್, 20 ರಲ್ಲಿ 12 ಹೋದ್ರೆ 8, 8% ಜಾಸ್ತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕೊಂಡಿದ್ದಾರೆ. ಎಷ್ಟು ಬರುತ್ತೆ ಹೇಳಿ? 11,200. ಈಗ 2,85,000 + 11,200 ಟೋಟಲ್ 2,96,200 ಬರುತ್ತೆ. ಈಗ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 4,27,000 ರುಪೀಸ್. ಏನಿದು? ಬುಕ್ ಪ್ರಾಫಿಟ್ ಅಂತ ಕರೀತೀವಿ. ಓಕೆನಾ? ಇದು ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ. ಈಗ ಕಂಪ್ಯೂಟೇಷನ್ ಆಫ್ 4,28,000 ಕರೆಕ್ಟ್. ಅಲೋವಬಲ್ ರೆಮ್ಯುನರೇಷನ್, ಅಲೋವಬಲ್ ರೆಮ್ಯುನರೇಷನ್ ಮಾಡೋಣ. ಇದನ್ನ ಮಾಡಬೇಕು ಅಂದ್ರೆ ನಮ್ಗೆ 2 ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಏನದು ಅಂದ್ರೆ ವಾಟ್ ಈಸ್ ಆಕ್ಚುಯಲ್ ರೆಮ್ಯುನರೇಷನ್, ಆಕ್ಚುಯಲ್ ರೆಮ್ಯುನರೇಷನ್ ಆಕ್ಚುಯಲ್ ಆಗಿ 2,85,000 ರೆಮ್ಯುನರೇಷನ್ ಕೊಟ್ಟಿದ್ದೀವಿ. ಕರೆಕ್ಟಾ? ಇದನ್ನ ವಿಚ್ ಎವರ್ ಈಸ್ ಲೆಸ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಆರ್ ಓಕೆನಾ ಏನಂತ ಹೇಳ್ತೀವಿ, ಅಲೋವಬಲ್ ರೆಮ್ಯುನರೇಷನ್ ಆಸ್ ಪರ್
ಐಟಿ ರೂಲ್ಸ್ ಓಕೆನಾ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಫಸ್ಟ್ ನೋಡ್ತಾ ಇರಬೇಕು ನೋಡಿ ನಮಗೆ ಈ ಬುಕ್ ಪ್ರಾಫಿಟ್ 3 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ ಅಥವಾ 1,66,667 ರೂಪಾಯಿಗಿಂತಲೂ ಜಾಸ್ತಿ ಇದ್ರೆ ನಾವು ಈ ರೂಲ್ ಅನ್ನ ಫಾಲೋ ಮಾಡ್ತೀವಿ ಓಕೆನಾ 1,66,667 ರೂಪಾಯಿಗಿಂತಲೂ ಜಾಸ್ತಿ ಇದೆ ಓಕೆನಾ ಈಗ ನಮ್ಗೆ ಎಷ್ಟಿದೆ ಬುಕ್ ಪ್ರಾಫಿಟ್ ಹಾಗಾದ್ರೆ ನಾವು ಫಸ್ಟ್ 3 ಲಕ್ಷ ರೂಪಾಯಿ ಮೇಲೆ ಎಷ್ಟು ಫಸ್ಟ್ 3 ಲಕ್ಷ ರೂಪಾಯಿ ಮೇಲೆ 90% ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಆನ್ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ನೋಡಿ 4,28,000 3 ಲಕ್ಷ ಹೋದ್ರೆ ಎಷ್ಟು ಬರುತ್ತೆ 1,25,000 ಮೇಲೆ 60% ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟು ಬರುತ್ತೆ 60,300 ಇವೆರಡು ಸೇರಿಸಿದ್ರೆ ಎಷ್ಟು ಬರುತ್ತೆ ಹೇಳಿ ಇವೆರಡರಲ್ಲಿ ಯಾವ ಕಡಿಮೆ ಇದೆ ಇದನ್ನೇ ಅಲೋವಬಲ್ ರೆಮ್ಯುನರೇಷನ್ ಇಷ್ಟು ಮಾಡಿದ್ರೆ ಎಸ್ ಮಾರ್ಕ್ಸ್ ಯಾಕೆ ಹೇಳು 14 ಕೊಟ್ಬಿಡ್ತಾರೆ 6 ಮಾರ್ಕ್ಸ್ ಬರುತ್ತೆ